23ನೇ ಸರ್ವಧರ್ಮ ಸದ್ಭಾವನಾ ಸಮಾರಂಭ ಹಾಗೂ 18ನೇ ಅಲಹಾಬಾದ್ ಮೌಲಾನಾ ಭಾವೈಕ್ಯತಾ ಪ್ರತಿಷ್ಠಿತ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ಪಟ್ಟಣದಲ್ಲಿ 20ನೇ ಶತಮಾನದ ಸೂಫಿ ಸಂತ ಶ್ರೀ ಗುರು ಅಲ್ಹಾಜ್ ಶಹ ಮೊಹಮ್ಮದ್ ಅಬ್ದುಲ್ ಗಫಾರ್ ಖಾದ್ರಿ ರವರ 30ನೇ ಉರುಸಿನ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಲಾಯಿತು. ಖಾನ್ ಗಾಯೆ ಗಫರಿಯಾ ಗುರುಕುಲ ವತಿಯಿಂದ ಕೊಡಮಾಡುವ 18ನೇ ಅಲಹಾಬಾದ್ ಮೌಲಾನಾ ಭಾವೈಕ್ಯತಾ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಮಾಜಿ ಕೇಂದ್ರ ಸಚಿವ ಡಾಕ್ಟರ್ ಕೆ ರೆಹಮಾನ್ ಅವರಿಗೆ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಸಮಾರಂಭವನ್ನು ಕುರಿತು ಪ್ರಗತಿಪರ ರೈತ ನಂದಬಸಪ್ಪ ಚೌಧರಿ, ಮಾಜಿ ಸಚಿವ ಎಸ್ಆರ್ ಪಾಟೀಲ್, ಬಸನಗೌಡ ಪಾಟೀಲ್ ಸೇರಿದಂತೆ ಹಲವರು ಮಾತನಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಕೇಂದ್ರ ಸಚಿವ ಕೆ ರೆಹಮಾನ್ ಸಹ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಹಜರತ್ ಸೈಯದ್ ಶಾ ಮೊಹಮ್ಮದ್ ತನ್ವೀರ್ ಹಾಸ್ಮಿ ಸಂಸ್ಥಾಪಕರು ಜಾಮಿಯಾ ಹಾಸಿಂ ಫಿರ್ ವಿಜಯಪುರ ಹಾಗೂ ಪೂಜ್ಯಶ್ರೀ ಡಾಕ್ಟರ್ ಬಸವಲಿಂಗ ಮಹಾಸ್ವಾಮಿಗಳು, ಶಿವಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಕೇಂದ್ರ ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ ತೀರ್ಥ ಶಿರೂರು ಇವರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಭಕ್ತಿಯಾರ್ ಖಾನ್ ಖಾದ್ರಿ, ಪೂಜ್ಯಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಲಿನಾಥ ದೇವರು, ಕೈಲಾಸನಾಥ ಮಹಾಸ್ವಾಮಿಗಳು ಸೇರಿದಂತೆ ಸಂಶೋಧಕ ಡಾಕ್ಟರ್ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ, ಉಸ್ಮಾನ್ ಪಟೇಲ್, ಖಾನ್ ವಾಲೆ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ರು. ಇಂತಹ ಕಾರ್ಯಕ್ರಮಗಳನ್ನ ಸರ್ವಧರ್ಮ ಸಮ್ಮೇಳನ ನಮ್ಮಲ್ಲಿ ಭಾವೈಕ್ಯತೆ ಮೂಡಿಸುವಂತಹ ಕಾರ್ಯಕ್ರಮವನ್ನು 30 ವರ್ಷಗಳಿಂದ ಮಾಡ್ಕೊತ ಬಂದಿದ್ದಾರೆ. ಆದರೆ ಅವರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಸಣ್ಣದಲ್ಲ ಇದು. ಯಾಕಂದರೆ ವರ್ಷ ವರ್ಷ ಒಬ್ಬ ರಾಜಕೀಯ ಧುರಣಿರ್ಬೋದು, ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥಿರ್ಬೋದು, ವೈದ್ಯಕೀಯ ಕ್ಷೇತ್ರದಲ್ಲಿರ್ಬೋದು, ಕೃಷಿಯಲ್ಲಿರ್ಬೋದು, ಅಂಥವ್ರ ಮಾತ್ರ ನಮ್ಮ ಕೃಷ್ಣ ಕೊಲ್ಲಾರ ಗುರುಗಳು ಈ ರಾಜ್ಯದಲ್ಲಿ ಹುಡುಕಿ ಒಬ್ಬರಿಗೆ ಪ್ರಶಸ್ತಿಯನ್ನು ಕೊಡುವಂಥ ಕಾರ್ಯಕ್ರಮ ವರ್ಷ ಮಾಡ್ಕೊಟ್ಟು ಬರ್ತಾರೆ. ಆದರೆ ಇದಕ್ಕೆ ಅಮೌಂಟ್ ಇರುವುದಿಲ್ಲ, ಆದರೆ ಪ್ರಶಸ್ತಿ ಅನ್ನುವಂಥದ್ದು ಒಂದು ದೊಡ್ಡದು. ಏಕೆ ಮಾನ ಸನ್ಮಾನ ಅದು ದೊಡ್ಡದು, ಅದು ಸಿಗಲಾರದಂಥ ವಸ್ತುವನ್ನು ಇವರು ಭಕ್ತಾರ್ಕನ್ ಪಟ್ಟಣರು ತಮ್ಮ ನೇತೃತ್ವದಲ್ಲಿ ಇದನ್ನು ಪಡಮಾಡಿಕೊಡ್ತಾ ಬಂದಿದ್ದಾರೆ. ಆದರೆ ಅವರ ಮಾಡಿದಂಥ ಕಾರ್ಯಕ್ರಮಕ್ಕೆ ಈ ಕೊಲ್ಲಾರ ಊರಿನ ಒಂದು ಏನು ಗುಣ ಆಯ್ತೋ ಗೊತ್ತಿಲ್ಲ ನನಗಂತೂ. ನಾನು ಕೋಪದಿಂದ ಮಾತನಾಡುವಂಥ ವ್ಯಕ್ತಿ, ಯಾರಿಗೂ ಅನಿಸೋದಿಲ್ಲ, ಯಾರ ಮುಂದೆ ನೇರವಾಗಿ ಮಾತಾಡ್ತೇನೆ. ಸುಮಾರು ಅವನು ಮಾಡುವಂಥ 15 ದಿವಸಗಟ್ಟಲೆ ಹಳ್ಳಿ ಹಳ್ಳಿಗಳಲ್ಲಿ ಹೋಗಿ ಮಾಯಕ್ ಹಚ್ಚಿ ಬರ್ರಿ ಬರ್ರಿ ಅಂತ ಹೇಳ್ಕೋತ ಬಂದಾರೆ. ಇಲ್ಲಿ ಕೋಲಾರದಲ್ಲಿ ಉಪವಾಸ ದೇವರು ಇದ್ದಂಥದ್ದು ಸರ್ವಧರ್ಮ ಸಮ್ಮೇಳನ. ಇವತ್ತು ಕೊಡೈಕಲ್ದಲ್ಲಿ ನಾವು ನೋಡಬಹುದು, ಇಲ್ಲಿ ಕೋಲಾರದಲ್ಲಿ ನೋಡಬಹುದು, ಯಾರು ಎಲ್ಲರೂ ಬಾಯಿ ಬಾಯಿ ಅನ್ನುವಂಥ ಕಾರ್ಯಕ್ರಮ ಮಾಡ್ಕೋತ ಬರ್ತಾರಂದ್ರೆ ಅದಕ್ಕೆ ಜನರ ಸ್ಪಂದನೆ ಇಲ್ಲ. ಅದಕ್ಕೆ ನಾನು ಮಾಡಿ ಬಂದಾಗ, ನಾನು ಮನೆಗೆ ಬಂದಾಗ ನಮ್ಮ ಭಕ್ತರ ಕಂಡ್ರ ಚಿರಂಜೀವಿಗೆ ಹೇಳಿದೆ, ಯಾಕೆ ಮಾಡ್ತಿರಪ್ಪ ಅಲ್ಲಿ ನೀವು ಮಾಡಕ್ಕೆ, ನನಗೆಲ್ಲ ನೋವಾಗ. ದೊಡ್ಡ ದೊಡ್ಡ ರಾಜ್ಯ ಮಟ್ಟದಿಂದ ಅಧಿಕಾರಿಗಳು ಬಂದಿರ್ತಾರೆ, ರಾಜ್ಯ ಮಟ್ಟದಿಂದ ರಾಜಕಾರಣಿಗಳು ಕರೆಸಿರ್ತೀರಿ. ಅಲ್ಲಿ ಬಂದಾಗ ಒಂದು 1000 ಜನ ಭಾಳ ನಿಮ್ಮ ಊರಾಗ, 1000 ಜನ ಕೂಡುದಿಲ್ಲ. ಅದಕ್ಕೆ ದಯಮಾಡಿ ಇದನ್ನ ಮಾಡಬೇಕಾಗಿತ್ತಂದ್ರೆ ಸಂಕ್ಷಿಪ್ತವಾಗಿ ಮಾಡ್ಕೊಂಡೋಗ್ರಿ. ಅದ್ರ ಹೊರತಾಗಿ ನೀವು ಮಾಡಿದಂತ ಶ್ರಮಕ್ಕೆ ಬೆಲೆ ಇಲ್ಲ ನಿಮ್ಮ ಕೋಲಾರದಲ್ಲಿ. ಇದನ್ನ ಯಾಕೆ ಮಾಡ್ತಾರೆ ಅನ್ನುವಂಥ ನಿಮ್ಮ ಅಲ್ಪಸಂಖ್ಯಾತರಲ್ಲೇ ಕೆಲವು ಮಂದಿ ನಾನು ಕೇಳ್ತಿರ್ತೀನಿ, ಸರ್ವಧರ್ಮ ನಮ್ಮನ್ನು ನಡೆಯುವುದಿಲ್ಲ, ಸರ್ವಧರ್ಮ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಅದೇ ನಾನು ಊರಿಗೆ ಬರ್ರಿ, ನಾನು ಸಣ್ಣ ಹಳ್ಳಿಯ ಒಬ್ಬ, ನಮ್ಮಲ್ಲಿ ಒಂದು ಸರ್ವಧರ್ಮ ಸಮ್ಮೇಳನ ಸುಮಾರು ಯಾರಿಗೆ ಹೇಳಂಗಿಲ್ಲ, ಯಾರಿಗೆ ಹೇಳಿರಂಗಿಲ್ಲ. 10,000 ಜನ ಕೊಡ್ತಾರೆ, ಒಂದು ಡೋಲಿ ಕಾರ್ಯಕ್ರಮ ಬರ್ತಾರೆ 10 ದಿವಸ ಜಾಸ್ತಿ. ಅಲ್ಲೆಲ್ಲ ಮಾಡ್ತೇವೆ, ಸುಮಾರು 30ಕ್ಕಿಂತ ಸುರ್ಮ ಮಾಡಿದ್ರೆ ಸಾಧ್ಯ, ಹೋದ್ರೆ 30ಕ್ಕಿಂತ ಮಾಡಿಸಿದ್ದೇವೆ ಸಣ್ಣ ಹಳ್ಳಿಯಾಗ. ಆದರೆ ಇಲ್ಲಿ ಇಷ್ಟೆಲ್ಲ ಪ್ರಚಾರ ಮಾಡಿ ಧರ್ಮವನ್ನು ಎಲ್ಲರೂ ಒಂದು ಭಾರತ ಮಾತೆ ಮಕ್ಕಳನ್ನುವಂಥ ಒಂದು ಕಾರ್ಯಕ್ರಮ ಏನು ಮಾಡ್ತಾರೆ, ಇದಕ್ಕೆ ಯಾರು ಪ್ರೋತ್ಸಾಹ ಯಾಕೆ ಕೊಡೋದಿಲ್ಲ ಅಂತ ನನ್ನ ಒಂದು ಪ್ರಶ್ನೆ. ಅದಕ್ಕೆ ತಾವ್ಯಾರು ಅಣಿತಾ ಭಾವಿಸಬಾರ್ದು. ನಾನು ನೇರ ನುಡಿಗಳಲ್ಲಿ ಮಾತನಾಡುವ ವ್ಯಕ್ತಿ, ನನ್ನನ್ನು ಮಾತಾಡಲಿಕ್ಕೆ ಒಂದೆರಡು ಮಾತುಗಳನ್ನು ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಗುರುಗಳ ಪಾದಗಳಿಗೆ ವಂದಿಸಿ ಹಿರಿಯರಿಗೆ ವಂದಿಸಿ ನನ್ನ ಮಾತು. 20ನೇ ಶತಮಾನದ ಸುಪ್ರೀಂ ಸಂತ ಗುರು ಅಲ್ಹಾಜ್ ಅಬ್ದುಲ್ ಗಫಾರ್ ಅರ್ಪಣೆಯಿಂದ ಕಳೆದ 4 ದಶಕಗಳಿಂದ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದು ಕೊಟ್ಟು ಸಂವಿಧಾನವಾಗಿ ಗೌರವ ಸಮರ್ಪಣೆ ಮಾಡಲಾಗಿದೆ. ಡಾಕ್ಟರ್ ಕೆ ರೆಹಮಾನ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಸಮಸ್ತ ಕೊಲ್ಲಾರ ಪಟ್ಟಣದ ಜನತೆಯ ಪರವಾಗಿ, ನಾಡಿನ ಜನತೆಯ ಪರವಾಗಿ ತುಂಬುರ್ಗದ ಅಭಿನಂದನೆ. ಏನು ಅಂತಂದ್ರೆ, ಈ ಕೋಲಾರ ಗ್ರಾಮ ಅತ್ಯಂತ ಸೌಹಾರ್ದತೆಯಿಂದ ಇರುವಂತಹ ಗ್ರಾಮ. ನಮ್ಮ ವಿಜಯಪುರ ಜಿಲ್ಲೆ ಕೂಡ ಈ ಒಂದು ಸೌಹಾರ್ದತೆಯ ಪ್ರತೀಕ. ಇವತ್ತಿನ ದಿವಸ ನಮ್ಮ ಈ ವಿಜಯಪುರ ಜಿಲ್ಲೆ ಹಾಗೂ ಬಸವನ ಬಾಗೇವಾಡಿಯಲ್ಲಿ ಜನಿಸಿರ್ತಕ್ಕಂಥ ಎಲ್ಲ ಶರಣರಿಗೆ ಮತ್ತೊಂದನೇದಾಗಿ ನಮಸ್ಕರಿಸಿ
ಮನ್ಮನೆ ನಾವು ಏನು ಹೇಳಬೇಕಂತಂದ್ರೆ ಈ ಬಸವನ ಭಾಗ್ಯವಾಡಿಯ ಮಣ್ಣಿನ ಮಗ ಜಗಜ್ಯೋತಿ ಬಸವೇಶ್ವರರು ಯಾವ ರೀತಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇಡೀ ವಿಶ್ವಗುರು ಅನ್ನಿಸ್ಕೊಳ್ಳಕ್ಕೆ ಅಂತಂದ್ರೆ ಈ ನಮ್ಮ ಏನು ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಏನಂತಾರೆ ಇಂಗ್ಲೆಂಡು, ಇಂಗ್ಲೆಂಡ್ನ ಪಾರ್ಲಿಮೆಂಟ್ ಮುಂದ್ಗಡೆ ನಮಗೆ ಬಸವನ ಭಾಗ್ಯವಾಡಿಯ ಶ್ರೀಗುರು ಜಗಜ್ಯೋತಿ ಬಸವೇಶ್ವರ ಪ್ರತಿಮೆ ನಿಂತೈತಿ. ಏನು ಅಂತ ಏನು ಹೇಳ್ತೈತಿ ಈ ಪ್ರತಿಮೆ ಅಂತ ಅಂದ್ರೆ ನಮ್ಮ ಇಡೀ ಭಾರತ ದೇಶ ಇಡೀ ವಿಶ್ವಕ್ಕೆ ತೋರಿಸೈತಿ ನಮ್ಮ ಏನು ಸಮಾನತೆಯನ್ನ ಅಂತ ಹೇಳುವಂತ ಈ ಬಸವನ ಭಾಗ್ಯವಾಡಿ ಹೆಮ್ಮೆ. ಅದಷ್ಟೇ ಅಲ್ಲ, ತಾವೆಲ್ಲರೂ ಕೂಡ ಅತ್ಯಂತ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಂದು ಏನು ಸಮಾನತೆ ಯಾವ ರೀತಿ ಇರ್ತಿತ್ತು ಅಂತಂದ್ರೆ ನಾನೇನು ಇತಿಹಾಸಕಾರರಲ್ಲ, ಆದ್ರೆ ಈ ನಮ್ಮ BLD ಸಂಸ್ಥೆಯವರು ಅನೇಕ ಸಂಶೋಧನೆ ಮಾಡ್ಯಾರ. ಅದೇ ರೀತಿ ಕೃಷ್ಣ ಕೋಲಾರ ಕುಲಕರ್ಣಿ ಅವರು ತಂದೆಯವರು ಆಸಕ್ತಿ ವಹಿಸಿ ಎಲ್ಲ ಬಹಳಷ್ಟು ಇದನ್ನ ಮಾಡಿದಾಗ ಆದಿಲ್ ಶಾಹಿ ಅರಸರು ಸಹ ಏನೈತಿ ಒಂದು ಬೇರೆ ಇಸ್ಲಾಂ ಧರ್ಮದವರು ಆಗಿದ್ರೂ ಸಹ ಏನೇ ಒಂದು ಶುಭ ಕಾರ್ಯ ಮಾಡೋಕ್ಕಿಂತ ಮುಂಚೆ ಒಂದು ನರಸಿಂಹದೇವರಿಗೆ ಹೋಗ್ತಿರುವಂತದ್ದು ಇತಿಹಾಸದಲ್ಲಿ ದಾಖಲಾಗಿರುವಂತಹ ಒಂದು ಸತ್ಯ. ಅದಷ್ಟೇ ಅಲ್ಲ, ಅವರ ಒಂದು ಕೋರ್ಟ್ ಅಂತ ಏನಿರ್ತಿತ್ತು ಅವ್ರದ್ದು ಆದಿಲ್ ಶಾಹಿ ಅವರು, ಆ ಕೋರ್ಟ್ದೊಳಗ ಮೊಟ್ಟ ಮೊದಲನೇದಾಗ ಹೋದ ತಕ್ಷಣ ಸರಸ್ವತಿಯ ಒಂದು ಮೂರ್ತಿಯನ್ನ ಇಟ್ಟಿದ್ರು ಆದಿಲ್ ಶಾಹಿ ಅರಸರು. ಈ ರೀತಿ ಇತಿಹಾಸದಲ್ಲಿ ಬಂದಿರುವಂತ ಈ ಒಂದು ನಮ್ಮ ವಿಜಯಪುರ ಜಿಲ್ಲೆಯ ಸಾಮರಸ್ಯದ ಜೀವನ ಇವತ್ತಿನ ದಿವಸ ಅತ್ಯಂತ ಅರ್ಥಪೂರ್ಣವಾಗಿ ರೆಹಮಾನ್ ಖಾನ್ ಸಾಹೇಬರಿಗೆ ಮಾಡಿಕೊಟ್ಟಿದ್ದೀರಿ. ಮೊನ್ನೆ ಆದಿಲ್ ಶಾಹಿಗಳ ಒಂದು ಬುಕ್ ಏನು ರಿಲೀಸ್ ಅನ್ನು ಮಾಡಿದ್ರು BLD ಸಂಸ್ಥೆಯವರು, ಅದಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟಾರೆ ರೆಹಮಾನ್ ಖಾನ್ ಸಾಹೇಬರಿಗೆ. ಅವರಿಗೆ ಎಲ್ಲ ಬಿಜಾಪುರ ಜಿಲ್ಲೆಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ನಾನು ಕೋರುತ್ತೇನೆ. ಅದಷ್ಟೇ ಅಲ್ಲ, ಕುಲಕರ್ಣಿ ಅವರು ಇದು ಎಲ್ಲದರದ್ದು ರೂವಾರಿ. ಏನು ಹೇಳ್ಬೇಕಂತಂದ್ರೆ ಯಾವ ರೀತಿ ಅವಂದಿನ ಕೃಷ್ಣ ಇದ್ದ ಇಲ್ಲಿ ಕೋಲಾರದ ಕೃಷ್ಣ ಕೋಲಾರ ಕುಲಕರ್ಣಿಯರವರು ಈ ನಮ್ಮ ಉತ್ತರ ಕರ್ನಾಟಕ ಭಾಗದ ನೀರಾವರಿ ಹೋರಾಟಕ್ಕೆ HK ಪಾಂಡ್ರ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿಯವರು ಆಗಿರ್ಬೋದು, ನಮ್ಮ ತಂದೆಯವರು ಆದ MB ಪಾಂಡ್ರಿಗಾಗಿರ್ಬೋದು, ಒಂದು ರೀತಿ ಎಲ್ಲ ನೀರಾವರಿ ಹೋರಾಟದಾಗ ಅವರು ಕೃಷ್ಣನಾಗೆ ಒಂದು ಗೈಡ್ ಮಾಡ್ಕೋತಾ ಈ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ನೀರಾವರಿ ಆಗಬೇಕಂತ ಮಾಡ್ಯಾರ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಧನ್ಯವಾದಗಳು. ಬಹಳಷ್ಟು ಮಾತಾಡಂಗಿಲ್ಲ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡು, ಇದೇ ಧರ್ಮ. ಎಲ್ಲ ಧರ್ಮದ ಸಾರಾಂಶ ಒಂದೇ, ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲ ಧರ್ಮಗಳು ಇಲ್ಲಿ ಪ್ರವಚನ ಮುಖಾಂತರ ಮಾತುಗಳ ಮುಖಾಂತರ ಹೇಳ್ತೇವೆ ನಾವು. ಒಂದೂರಿನಿಂದ ಇನ್ನೊಂದೂರಿಗೆ ಹೋಗ್ಬೇಕಾದ್ರೆ ಒಂದ ದಾರಿ ಇರುವುದಿಲ್ಲ, 10 ದಾರಿ ಇರ್ತಾವ. ಉದ್ದೇಶ ಊರಿಗೆ ಹೋಗಿ ಮುಟ್ಟುವುದು, ಬೇರೆ ಬೇರೆ ದಾರಿಗಳ ಮುಖಾಂತರ ಹೋಗ್ತಾರೆ. ಹಂಗೆ ಎಲ್ಲ ಧರ್ಮಗಳ ಉದ್ದೇಶ ಒಂದೇ, ಮನುಕುಲಕ್ಕೆ ಮಾನವ ಕುಲಕ್ಕೆ ಒಳ್ಳೆಯದಾಗಲಿ ಅಂತ ಎಲ್ಲ ಧರ್ಮ, ಹಿಂದೂ ಧರ್ಮ ತಗೊಳ್ಳಿ, ಇಸ್ಲಾಂ ಧರ್ಮ ತಕ್ಕೊಳ್ಳಿ, ಬೌದ್ಧ ಧರ್ಮ ತಕ್ಕೊಳ್ಳಿ, ಜೈನ ಧರ್ಮ, ಎಲ್ಲ ಧರ್ಮಗಳು ಕೂಡ ಮನುಷ್ಯರಿಗೆ ಒಳ್ಳೆಯದಾರು. ಎಲ್ಲರೂ ಸೌಹಾರ್ದಿತವಾಗಿ ಬದುಕಲಿ, ಎಲ್ಲರೂ ಒಂದೇ ತಾಯಿ ಮಕ್ಕಳು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ಸಹೋದರ ಸಹೋದರಿ ಅನ್ನುವಂಥ ಭಾತೃತ್ವ ಪ್ರೇಮದಿಂದ ಬದುಕಿ ಬಾಳಲಿ ಅನ್ನುವಂಥ ಉದ್ದೇಶ ಎಲ್ಲ ಧರ್ಮಕ್ಕಿರ್ತೈತಿ. ಆದರೆ ತಪ್ಪಿರುವುದು ನಮ್ಮಲ್ಲಿ. ಆ ಧರ್ಮದ ವ್ಯಾಖ್ಯಾನ, ಆ ಧರ್ಮ ನನ್ನ ಧರ್ಮ ಹಿಂಗೆ ಹೇಳ್ತೈತಿ, ನನ್ನ ಧರ್ಮ ಶ್ರೇಷ್ಠ, ಇವನ ಧರ್ಮ ಕನಿಷ್ಠ ಅಂತ ಹೇಳಿ ಹೇಳೋರು ಆ ಧರ್ಮ ಪಾಲನೆ ಮಾಡುವಂಥ ನಮ್ಮಂಥವ್ರು. ಆದ್ರೆ ಧರ್ಮದ ಸಾರಾಂಶ ಇದೇಗೆ ಸ್ನೇಹಿತರು ಹೇಳಿದರು, ಮತ್ತೊಂದು ಧರ್ಮದ ಧರ್ಮಗ್ರಂಥವನ್ನು ಅಧ್ಯಯನ ಮಾಡಬೇಕು. ಆ ಧರ್ಮಗ್ರಂಥದಲ್ಲಿ ಏನಿದೆ, ಈ ಧರ್ಮಗ್ರಂಥದಲ್ಲಿ ಏನಿದೆ, ಸೂಫಿ ಸಂತರು ಒಬ್ಬರ ಹಂಗೆ ಇನ್ನೊಬ್ಬರಿಲ್ಲ. ನನ್ನ ಉಡುಗೆ ತೊಡುಗೆ ಒಂದಿದ್ರೆ ಇನ್ನೊಬ್ಬನೊಂದು ಬೇರೆನೆ, ನನ್ನ ತಿಂಡಿ ತಿನಿಸು ಒಂದು ಇದ್ರೆ ಇನ್ನೊಬ್ಬರು ತಿಂಡಿ ತಿನಿಸುನು ಬೇರೆ, ನನ್ನ ಭಾಷೆ ಒಂದು ಕನ್ನಡದಾಗೆ. ಇಲ್ಲಿ ನಾವು ಬಿಜಾಪುರ ಜಿಲ್ಲೆ ಬಿರುಸು ಭಾಷೆ ಬೇರೆ, ಮೈಸೂರಿಗೆ ಹೋದ್ರೆ ಅಲ್ಲಿ ಭಾಷೆ ಬೇರೆ, ಆದ್ರೆ ಭಾಷೆ ಭಾಷೆನೇ ಅಲ್ಲ. ಹಾಗೆ ಇವತ್ತು ಸರ್ವ ಧರ್ಮಗಳ ಒಂದು ಏನು ವ್ಯಕ್ತಿಗಳನ್ನು ಸಿಲೆಕ್ಟ್ ಮಾಡಿ ಅಂಥವ್ರಿಗೆ ಕೊಡೋದ್ರ ಮುಖಾಂತರ ಭಾವೈಕ್ಯತೆ ಪ್ರಶಸ್ತಿಗೂ ಕೂಡ ಗೌರವ ಬರ್ತಿದೆ ಅನ್ನುವಂಥ ಮಾತನ್ನ ಹೇಳಿ ನಾವೆಲ್ಲರೂ ಈ ದೇಶದ ಭವಿಷ್ಯತ್ತು ಉಜ್ವಲವಾಗಿ ದೇಶ ಪ್ರಗತಿಯತ್ತ ಮುನ್ನಡಿಬೇಕಾಗಿದ್ರೆ, ದೇಶ ಶಕ್ತಿಶಾಲಿ ಸಮರ್ಥ ಪ್ರಚಂಡ ರಾಷ್ಟ್ರವಾಗಿ ಹೊರಹೊಮ್ಮಬೇಕಾಗಿದ್ದರೆ, ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಗರ್ವದಿಂದ ನಾನು ಭಾರತೀಯ ಅಂತ ಹೇಳಿ ಎದೆ ತಟ್ಟಿ ಹೇಳಬೇಕಾಗಿದ್ರೆ, ನಾವೆಲ್ಲ ಜಾತಿ ಧರ್ಮದವರು ಒಂದಾಗಿ ಒಂದೇ ತಾಯಿ ಮಕ್ಕಳು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ಸಹೋದರರು ಸಹೋದರರು ಅನ್ನುವಂಥ ಭಾವನೆಯಿಂದ ನಡೆದಿದ್ದಾದ್ರೆ ಮಾತ್ರ ದೇಶಕ್ಕೆ ಉಜ್ವಲ ಭವಿಷ್ಯತ್ತಿದೆ. ಅದರ ಬದಲಾಗಿ ಜಾತಿ ಜಾತಿಗಳ ಮಧ್ಯೆ ಕದನ, ಧರ್ಮ ಧರ್ಮಗಳ ಮಧ್ಯೆ ಕದನ ಮಾಡಿದರೆ ಬಹುತರವಾಗಿ ದೇಶದ ಭವಿಷ್ಯತ್ತಿಗೂ ಅಪಾಯಕಾರಿ ಅನ್ನುವಂಥ ಮಾತನ್ನು ಕಡಾಖಂಡಿತವಾಗಿ ನಾವು ಹೇಳ್ತೇವೆ. ನನಗನ್ನಿಸ್ತೈತೆ ಬಹುತೇಕ ರಾಜಕಾರಣಿಗಳು ಇವನ್ನೆಲ್ಲ ಮಾಡ್ತಾರೆ. ಅದು ಏನು ತಮ್ಮ ಸ್ವಾರ್ಥ ಸಾಧನೆಗೆ, ಧರ್ಮ ಧರ್ಮಗಳ ಮಧ್ಯೆ
ಜಾತಿ ಜಾತಿಗಳ ಮಧ್ಯೆ ಕಂದಕವನ್ನು ನಿರ್ಮಾಣ ಮಾಡುವುದು. ಏನು ಚುನಾವಣೆಯಲ್ಲಿ ಗೆಲ್ಲಬೇಕಪ್ಪ, ಏ ಇವ ನಮ್ಮ ಪೈಕಿ, ಇವ ನಮ್ಮ ಜಾತಿ, ಅವ ಏ ಇವ ಎಲ್ಲ ಜಾತಿಯನ್ನು ಎಲ್ಲ ಉದ್ಧಾರ ಮಾಡ್ತಾರೆ. ಮನುಷ್ಯ ಸಾರ್ವಜನಿಕ ಬದುಕಿನಲ್ಲಿರುವಂತಹ ವ್ಯಕ್ತಿಗಳು ಜಾತ್ಯಾತೀತ ಧರ್ಮಾತೀತ ಇರಬೇಕು. ನಾ ಹೇಳಿನಲ್ಲ ಈಗ ಸಂಸ್ಥೆಗಳನ್ನು, ನಾನು ಅನೇಕ ಸಂಸ್ಥೆಗಳನ್ನು ಕಟ್ಟಿದ್ದೀನಿ. ಬಾಪೂಜಿ ಸೌಹಾರ್ದ ಬ್ಯಾಂಕ್ ಕಟ್ಟೀನಿ, ವೀರಿಗೆ ಪಟ್ಟಣ ಸಹಕಾರಿ ಬ್ಯಾಂಕ್ ಇದೆ, ಸಕ್ಕರೆ ಕಾರ್ಖಾನೆಗಳನ್ನು ನಿರ್ಮಿಸಿದೆವು. ಈ ಅಲ್ಲಿ ಅಲ್ಲಿ ನೀವು ಹೋಗಿ ನೋಡ್ರಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಲಿಸ್ಟ್ ಇದ್ದಾರೆ ನಮ್ಮಲ್ಲಿ. ಯಾವ ಎಲ್ಲ ಜಾತಿಯವರು ಎಲ್ಲ ಧರ್ಮದವರಿಗೆ ನಾ ಅವಕಾಶ ಮಾಡಿ, ಒಂದೇ ಒಂದೊಂದೇ ಜಾತಿಯ ಬ್ಯಾಂಕ್ ಅದಾವ ಈಗ, ಸರಿ ಹೇಳಕ್ ಹೋಗುದಿಲ್ಲ ನಾನು. ಆ ಇನ್ನೊಬ್ಬರು ಅವ್ರೇನಂತಾರೆ, ಏನು ಇದು ನಮ್ಮ ಜಾತಿದಲ್ಲೇ ಪೈಲ್ಯಾಕ್ ಹೋಗುದು, ನಾವು ನಮ್ಮ ಜಾತಿದಲ್ಲೇ ಚುಡಿಕಾಡ ಅಂತಾರೆ. ಈಗ ಜಾತ್ಯಾತೀತ ಧರ್ಮಾತೀತ ರಾಜಕಾರಣಿಗಳು ಜಾತ್ಯಾತೀತ ಧರ್ಮಾತೀತ ಇರಬೇಕು. ಅಷ್ಟೇ ಅಲ್ಲ, ನಾವು ಕಟ್ಟಿದಂತಹ ಸಂಸ್ಥೆಗಳು ಕೂಡ ಇವತ್ತು ಜಾತ್ಯಾತೀತ ಧರ್ಮ. ನಮ್ಮ ಬೀಳ್ಗಿ ಪಟ್ಟಣ ಸಹಕಾರಿ ಬ್ಯಾಂಕು 25 ವರ್ಷದಿಂದ ನಡೆದಾಡುವ ದೇವರೆಂದೇ ಖ್ಯಾತರಾದಂಥ ಈ ಶತಮಾನದ ಮಹಾನ್ ಸಂತರಾದಂಥ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಅವರು ಅಮೃತಸರದಿಂದ ಉದ್ಘಾಟನೆ ಆಗಿದೆ. ಇವತ್ತು 12 ಲಕ್ಷದಿಂದ 800 ಕೋಟಿವರೆಗೆ ಡಿಪಾಸಿಟ್ ಆಗಿದೆ. ನಿಮ್ಮಲ್ಲಿ ಈ ಬ್ರಾಂಚ್ ಇದೆ ಸೌಹಾರ್ದ ಬ್ಯಾಂಕು, ಕೇವಲ 13 ವರ್ಷದಲ್ಲಿ 700 ಕೋಟಿಯಷ್ಟು ಎತ್ತರಕ್ಕೆ ಬೆಳೆದಿದೆ. ಅಲ್ಲಿ ಯಾಕೆ ಬೆಳೆದಿದೆ ಅಂದರೆ ಅದು ಜಾತ್ಯಾತೀತ ಧರ್ಮಾತೀತವಾಗಿ ಇದೆ. ಇದು ಹೆಸರು ಪಡಲಿ ಏನು ಸಂಬಂಧ, ನೇಮ್ ಶೇಕ್ ನಾ ಮತ್ತೊಬ್ಬರು ಬರ್ತಾರೆ ಅಲ್ಲೇ. ನಾವು ಎಲ್ಲರೂ ಒಂದು ಮಾಡಿಕೊಂಡು ಎಲ್ಲ ಜಾತಿ ಧರ್ಮದವರು ಒಂದು ಅನ್ನುವಂಥ ಭಾವನೆಯಿಂದ ಮುನ್ನಡೆದ್ರೆ ನಮಗೂ ಶ್ರೇಯಸ್ಕರ, ಸಮಾಜಕ್ಕೂ ಶ್ರೇಯಸ್ಕರ, ನಾಡಿಗೂ ಶ್ರೇಯಸ್ಕರ, ರಾಷ್ಟ್ರಕ್ಕೂ ಶ್ರೇಯಸ್ಕರ. ಇಷ್ಟು ಮಾತನ್ನು ಹೇಳಿ ಇವತ್ತು ಈ ಭಾವೈಕ್ಯತೆ ಕಾರ್ಯಕ್ರಮ ಮತ್ತು ಭಾವೈಕ್ಯತೆ ಪ್ರಶಸ್ತಿಯನ್ನು ಏನು ಕೊಡಮಾಡಿದಂಥ ಪೂಜ್ಯರು, ಅಧ್ಯಕ್ಷತೆ ವಹಿಸಿದಂಥ ಪೂಜ್ಯರು ಬಹಳ ಶ್ಲಾಘನೀಯ ಸಮರ್ಥನೀಯ ಪ್ರಶಂಸನೀಯ ಕಾರ್ಯ ಮಾಡಿದ್ದಾರೆ ಅಂತ ಹೇಳ್ತೀನಿ. ಮತ್ತು ನಮ್ಮ ಕೋಲಾರ, ನಮ್ಮ ಬಾಡಗಂಡಿ ದೂರ ಇಲ್ಲ, ಬಾಡಗಂಡಿ ಕೋಲಾರ ಅಂದ್ರೆ ಒಂದೇ, ನಮಗೆ ನಿಮಗೆ ಬಹಳ ನಿಕಟ ಸಂಬಂಧ ಇದೆ. ಮ್ಯಾಲಿಂದ ಮೇಲೆ ನಾ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತೀನಿ. ನಮ್ಮ ಪೂಜ್ಯರು ಹೇಳಿದ್ರೆ ಯಾಕೆ ಪಾಡ್ರಿ ಮಾತಾಡಿ ಹೋಗ್ರಿ, ಅದ್ರ ಇವ್ರು ನಿಮ್ಮ ಅನೇಕ ಕಾರ್ಯಕ್ರಮಕ್ಕೆ ನಾ ಬಂದಿದ್ದೀನಿ, ಖುಷಿ ಪಟ್ಟಿದ್ದೀನಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಬರುವುದಂದ್ರೆ ನನಗೆ ಎಲ್ಲಿಲ್ಲದ ಖುಷಿ ಸಂತೋಷ ಅನ್ನುವಂಥ ಮಾತನ್ನು ಹೇಳಿ ಇವತ್ತು ಕೋಲಾರದಲ್ಲಿ ಒಂದು ಅದ್ಭುತವಾದಂಥ ಅರ್ಥಗರ್ಭಿತವಾದಂಥ ಮಹತ್ವದ ಕಾರ್ಯಕ್ರಮವನ್ನು ಏರ್ಪಡಿಸಿ ಇಡೀ ಎಲ್ಲ ಸಮುದಾಯದ ಎಲ್ಲ ಜಾತಿ ಜನಾಂಗ ಧರ್ಮದವರಿಗೆ ಒಂದು ದಿವ್ಯ ಸಂದೇಶ ಕೊಡಲಿಕ್ಕೆ ಕಾರಣೀಭೂತರಾದಂಥ ಭಾರತದಲ್ಲಿ ಒಬ್ಬ ಹಿಂದೂ, ಒಬ್ಬ ಮುಸ್ಲಿಂ, ಒಬ್ಬ ಕ್ರಿಶ್ಚಿಯನ್, ಇದು ಯಾವ ಮಾನವನು ಹೇಳುವ ಶಬ್ದಗಳ, ಒಂದೇ ದೇಶದಲ್ಲಿ ಹುಟ್ಟಿ ಒಂದೇ ದೇಶದಲ್ಲಿ ಬೆಳೆದು ಜೊತೆಯಲ್ಲಿತ್ತಿ ಮಾನವರ ತರ ಇದ್ದೆ ನಾವಿವತ್ತು ಜಾತಿ ಧರ್ಮ ಅಂತ ನಾವು ಈ ಸಮಾಜಕ್ಕೆ ಮುರಿತ. ಈ ಸಮಾಜ ಒಂದಾಗದೆ ಹೋದರೆ ಇವತ್ತು ಪ್ರಪಂಚದಲ್ಲೇ ಅಲ್ಲ, ನಮ್ಮ ದೇಶದಲ್ಲೇ ಅಲ್ಲ, ಪ್ರಪಂಚದಲ್ಲೇ ಈ ರಾಜಕಾರಣಿಗಳು, ಪೊಲಿಟಿಕಲ್ ಸಿಸ್ಟಮ್. ನಾವು ನೀವು ರಾಜಕಾರಣಿಗಳಿಗೆ ನೀವು ಪಾಲಿಟಿಕ್ಸ್ನಲ್ಲಿ ಪವರ್ ನಿಮ್ಗೆ ಸಿಗಬೇಕಾದ್ರೆ ನೀವು ಸಮಾಜಕ್ಕೆ ಮುರಿತೀರಿ. ಫಸ್ಟ್ ಸಮಾಜದ ಮಾನವರ ಒಂದು ಮೆದುಳೇದೈತೆ ಅದು ಫಸ್ಟ್ ಅದಕ್ಕೆ ಅಟ್ಯಾಕ್ ಮಾಡ್ತೀವಿ. ನೀವು ಮುಸಲ್ಮಾನ, ನಾವು ಈ ಪಂಗಡಕ್ಕೆ ಸೇರೋದು, ನಾವು ಈ ಪಂಗಡಕ್ಕೆ ಸೇರೋದು, ನಮ್ಗೆ ಓಟ್ ಕೊಡಿ, ನಿಮ್ಗೆ ಓಟ್ ಕೊಡಿ, ಇದು ಡೆಮಾಕ್ರೆಸಿಯಿಂದಲೂ ಎಗೇನಷ್ಟೇ, ಮಾನವ ಧರ್ಮದಿಂದಲೂ. ಇವತ್ತು ನೋಡ್ತಾ ಇದ್ದೀವಿ ನಾವು ಪ್ರಪಂಚದಲ್ಲಿ ದಿನ ಬೆಳಗಾದ್ರೆ ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಇವತ್ತು ಈ ಸೂಫಿ ಸಂತರ ಧರ್ಮ ಅವರು ಮಾಡಿರುವ ತ್ಯಾಗ ಇಂತೆ ಸಮಾರಂಭದಲ್ಲಿ ನಾವು ವ್ಯಾಪಿಸ್ಕೊಳ್ಬೇಕಾಗ್ತದೆ, ಪ್ರಚೋದನೆ ಮಾಡಬೇಕಾಗ್ತದೆ. ಆವಾಗಲೇ ಈ ಸಮಾಜ ಒಂದಾಗಿ ಉಳಿಯೋಕ್ಕೆ ಸಾಧ್ಯ. ಅದಕ್ಕೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ. ಎಲ್ಲರಿಗೂ
ನನ್ನ ಕೃತಜ್ಞತೆ ಅರ್ಪಿಸುತ್ತೇನೆ ಈ ಪರಿಸ್ಥಿತಿ ನನಗೆ ಕೊಟ್ಟಿರೋದಕ್ಕೆ ದೇವರು ನಮ್ಮ ದೇಶಕ್ಕೆ ಕಾಪಾಡಲಿ ನಮ್ಮ ದೇಶ ನಾವೆಲ್ಲ ಮಾನವರಾಗಿ ಬದುಕಲಿ ಮಾನವರಾಗಿ ಸೇವೆ ಮಾಡಲಿ ಅಂತ ಆರೈಸಿ ನನ್ನ ಅನುಮಾನಿಸುತ್ತೇನೆ ಇಸ್ ದೇಶಕ್ಕೆ ಲಿಯೆ ಆಪ್ನೆ ಜೋ ಖಿದ್ಮತ್ ಅಂಜಾಮ್ ದಿ ಹೈ ಉನ್ ಖಿದ್ಮತ್ ಕೋ ಹಮ್ ಫರಾಮೋಶ್ ನೀ ಕರ್ ಸಕ್ತೆ ಬಿಲ್ಖುಸೂಸ್ ಜಬ್ ಮನಮೋಹನ್ ಸಿಂಗ್ ಜಿ ಪ್ರೈಮ್ ಮಿನಿಸ್ಟರ್ ಥೆ तो आप वक्फ एक्ट को अमेंड किया सेंट्रल वक्फ एक्ट जाहिर सी बात है कि वो पूरे मुल्क हजरत खान बाबा रूहानी इल्म के बादशाह आपके हर समस्या से छुटकारा पाए जीवन की हर कठिन से कठिन समस्या का समाधान पाए बीजापुर के फेमस एस्ट्रोलॉजी हजरत खान बाबा से संपर्क करें आपकी हर परेशानी से छुटकारा जैसे कि आपके हर जिंदगी के मसले का हल आसानी से और चुटकियों में निकल आएगा काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बिना पर ही हल बताते हैं ख्वाह वो मन पसंद शादी का मसला हो शोहर का किसी गैर औरत के साथ चक्कर हो या काले जादू के मामले से आप परेशान हैं, या शोहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हो किसी शख्स से शादी की तलब रखते हो शोहर और बीवी में अनबन होती हो कारोबार का मसला हो या वीजे का मसला हो कोर्ट कचहरी का मसला हो जमीनों का मसला हो या तलाक से बचना हो बच्चों के मसाइल अज़दवाजी जिंदगी के मसाइल मोहब्बत का हल बिजनेस से मुतल्लिक मामलात तालीम से मुतल्लिक हर हल हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं जिन चुड़ैल शैतान से छुटकारा पाए और दम्मा कामुनी ईसुबा पेट दर्द लेडीज की हर प्रॉब्लम का इलाज आपके हर समस्या का होगा समाधान परेशानी कोई भी हो अब होगी जड़ से खत्म हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक आज ही मुलाकात करें घर का पता हजरत खान बाबा सैनिक स्कूल फर्स्ट गेट बस स्टॉप इब्राहिम रोजा बैक साइड हॉर्ती प्लॉट रहीम नगर विजयपुर मोबाइल नंबर 9972183841